ನಾವು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೆಡಿ ಆದದ್ದು. ಇವತ್ತು ಎಷ್ಟನೇ ದಿವಸ? ಐದ ಆರ? ಇವತ್ತು ಆರನೇ ದಿವಸ. ಇವತ್ತು ರೆಡ್ ಕಲರ್ ಸಾಕಿ. ಆಮೇಲೆ ಅವರಿಲ್ಲ, ಯಜಮಾನರಿಲ್ಲ, ಅವರು ಅರ್ಜೆಂಟ್ ಒಂದು ಡ್ಯೂಟಿ ಬಂತು ಅಂತ, ಅರ್ಜೆಂಟ್ ಒಂದು ಬಾಡಿಗೆ ಬಂತು ಅಂತ ಹೋದ್ರು. ಹಾಗಾಗಿ ನಾನು ಅಕ್ಕನ ಜೊತೆಗೆ ಹೋಗ್ತಾ ಇದ್ದೇನೆ. ಅವರು ಗಾಡಿಯಲ್ಲಿ ಹೋಗ್ತಾರೆ ಅಂದಾಗೆ ಅವರ ಜೊತೆ ಹೋಗುವ ಅಂತಿದ್ದೆ. ಇನ್ಯಾ ಏನೇ ದಿನ ಇವತ್ತು? ಸಿಕ್ಸ್ ಡೇ ಆಯ್ತು ಇವತ್ತಿಗೆ. ಶನಿವಾರ ಲಾಸ್ಟ್, ಅವಾಗ ಹತ್ತು ದಿವಸ ಆಗ್ತದೆ. ಈ ಸಲ ಹತ್ತು ದಿವಸ, ಇಲ್ಲದಿದ್ರೆ ಒಂಬತ್ತು ದಿವಸ ನವರಾತ್ರಿ ಯಾವಾಗಲೂ. ಈ ಸಲ ಹತ್ತು ದಿವಸ ಉಂಟು. ನಾನು ಒಂಬತ್ತು ದಿವಸ ಹೋಗ್ತೇನೆ ದೇವಸ್ಥಾನಕ್ಕೆ. ಸುಸ್ತಾಗ್ತದೆ ಡೈಲಿ ಹೋಗುವಾಗ. ಅಕ್ಕ ನಾನು ವೆಯ್ಟ್ ಮಾಡುದು, ಇಲ್ಲದಿದ್ರೆ ನಾವು ಇವತ್ತಿಗೆ ಹೋಗ್ತೇವೆ ಪೂಜೆಗೆ. ಆಯ್ತು ಟೈಮ್. ಫೋನ್ ಅನ್ಕೊಂಡು ನವರಾತ್ರಿ ಟೈಮಲ್ಲಿ ದೇವಿಗೆ ವಿಶೇಷವಾದ ಶಕ್ತಿ ಇರ್ತದೆ ಅಂತ ಹೇಳ್ತಾರೆ. ನಾನು ಇವಾಗಲ್ಲ, ಒಂದು ಐದು ವರ್ಷ ಆಯಿತು. ಇವಾಗ ನವರಾತ್ರಿ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಒಂಬತ್ತು ದಿವಸ ರಂಗ ಪೂಜೆಗೆ ಹೋಗ್ತೇನೆ. ಮತ್ತು ನಾನು ಹೇಳಿದ ಹಾಗೆ ಹೆಂಗಸರಿಗೆಲ್ಲ ಟೈಮ್ ಸಿಗೋದಿಲ್ಲ. ಲಾಸ್ಟ್ ಇಯರ್ ನನಗೆ ಸಿಗಲಿಲ್ಲ. ಹಾಗೆ ಯಜಮಾನರು ಮನೆಗೆ ಬಂದಿದ್ದರು, ಅರ್ಜೆಂಟಾಗಿ ಒಂದು ಫೋನ್ ಬಂತು ಅಂತ ಡ್ಯೂಟಿಗೆ ಹೋದರು. ಬರ್ಬೋದು ದೇವಸ್ಥಾನಕ್ಕೆ ಬರ್ತೇನೆ ಅಂತ ಹೇಳಿದರು, ಬರುವಾಗ ಒಟ್ಟಿಗೆ ಬರುವ ಅಂತ. ನಾನು ಇವಾಗ ಅಕ್ಕನ ಜೊತೆಗೆ ಹೋಗ್ತಾ ಇದ್ದೇನೆ. ಅರ್ಧ ಚಂದ್ರ, ಅರ್ಧ ಸಹ ಇಲ್ಲ, ಕಾಲು ಭಾಗ ಇರುದು. ಚಮ್ಮನ ಬುಳ್ಪೆ ಬುಳ್ಪು ಪಪ್ಪಜ್ಜಿರಿ ನೀ ಬರ್ಪೇರಿ ಅರ್ಧಾಸನ ಬರ್ಪೇರಿ. ಪೂಜೆ ಎಲ್ಲ ಆಗಿ ಊಟ ಎಲ್ಲ ಆಗಿ ನಾವು ಕೂತ್ಕೊಂಡಿದ್ದೇವೆ. ಹಾಗೆ ಯಜಮಾನರು ಇವಾಗಷ್ಟೇ ಬಂದರು. ಹಾಗೆ ನಾವು ಅವರದ್ದು ಊಟ ಆಗಬೇಕು, ಅನಂತರ ಹೊರಡೋದು ಮನೆಗೆ. ಬಿಗ್ ಬಾಸ್ ನೋಡಿ, ಬಿಗ್ ಬಾಸ್ ಬಿಗ್ ಬಾಸ್ ನೋಡಲಿಕ್ಕೆ ನಾನು ಅಕ್ಕನೊಟ್ಟಿಗೆ ಬಂದೆ. ಯಜಮಾನರು ಬರುವಾಗ ಲೇಟ್ ಆಯಿತು, ಅವರು ಡ್ಯೂಟಿಯಿಂದ ಬಂದಿದ್ದಾರೆ. ಹಾಗೆ ಅವರು ಬರುವಾಗ ಲೇಟ್ ಆಯಿತು. ಹಾಗೆ ಅವರು ಊಟ ಮಾಡ್ತಾ ಇದ್ದಾರೆ. ನಾನು ಮತ್ತೆ ಬಿಗ್ ಬಾಸಿನ ಹೊತ್ತಾಯಿತು, ಒಂಬತ್ತುವರೆ ಆಯಿತು. ನಾನು ಮತ್ತೆ ಖುಷಿ ಅವರೊಟ್ಟಿಗೆ ಬಂದದ್ದು ಅಕ್ಕನೊಟ್ಟಿಗೆ. ಹೌದಾ? ಸಮಿತ್ ಬರಲಿಲ್ಲ, ಸಮಿತ್ ಅವನ ಅಪ್ಪನೊಟ್ಟಿಗೆ ಬರೋದಂತೆ. ನಾನು ಮತ್ತೆ ಮೆಲ್ಲದಿಲ್ಲ ಮೆಲ್ಲದಿಲ್ಲ ಸ್ಟಾರ್ಟ್ ಹಚ್ಚದ ಮೆಲ್ಲದಿಲ್ಲ. ಹಾಗೆ ನಾನು ಬಂದ ಕೂಡಲೇ ಯಜಮಾನರು ಕೂಡ ಬಂದರು. ನಾನು ಅವರು ಲೇಟ್ ಆಗ್ಬೋದು ಅಂತ ಅವರ ಜೊತೆ ಬಂದೆ ಬಿಗ್ ಬಾಸಿನ ಆಸೆಗೆ ಬೇಕಾಗಿ. ಒಂದು ಹುಚ್ಚು ಬಿಗ್ ಬಾಸ್ ಇದು. ನಾನಿನ್ನು ಈ ವ್ಲಾಗನ್ನು ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೇನೆ. ನಾನು ಸಮಿತಿಗೆ ಒಂದು ಇಂಜೆಕ್ಷನ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಐದನೇ ವರ್ಷ ಇದು, ಆರು ವರ್ಷ ಆಯಿತು. ಆರು ವರ್ಷ ಆದ ನಂತರ ಇವಾಗ ಕೊಡ್ತಾ ಇದ್ದೇನೆ. ಯಾವಾಗಲೂ ಅವನಿಗೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಆಗುವಾಗ ಏನು ಜ್ವರ ಬರೋದು ಹಾಗೆ ಹೀಗೆ ಅಂತ ಕೊಡ್ಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತು ಕೊಟ್ಟು ಬರುವ ಅಂತ ಇವತ್ತು ಅಂತ ಹೇಳಿದ್ದಾರೆ. ಹಾಗೆ ತಾಯಿ ಕಾರ್ಡಿಗೆ ನಿನ್ನೆ ತುಂಬ ಹುಡುಕಿದೆ ನಾನು. ಅವ್ರು ಹೇಳಿದ್ರು ತಾಯಿ ಕಾರ್ಡ್ ಮಸ್ತ್ ಬೇಕು ಅಂತ ಹೇಳಿದ್ರು. ನಾನು ಅಂದ್ಕೊಂಡೆ ಅದು ಹಳೆ ಮನೆಯಲ್ಲಿ ಉಂಟು ಅಂತ ಅಂದ್ಕೊಂಡೆ. ನಾನು ಇಲ್ಲಿಗೆ ಬರುವಾಗ ತಂದ ನೆನಪು ನನಗೆ ಇಲ್ಲ. ನಾನು ಒಂದೂವರೆ ಅವನಿಗೆ ಒಂದೂವರೆ ವರ್ಷ ಇರುವಾಗ ನಾವು ಈ ಮನೆಗೆ ಶಿಫ್ಟ್ ಆದದ್ದು. ಹಾಗೆ ನಾನು ಹೇಳಿದ್ದೆ ತಾಯಿ ಕಾರ್ಡ್ ಇಲ್ಲ ಅಂತ ನಿನ್ನೆ ಹೇಳಿದ್ದೆ ಅವ್ರ ಹತ್ರ. ಹಾಗೆ ಹುಡುಕಿ ಸಿಕ್ಕಿತ್ತು. ಅದು ಫಸ್ಟ್ ಪೇಜ್ ಇಲ್ಲ. ಇನ್ನು ಫಸ್ಟ್ ಪೇಜ್ ಇಲ್ಲದೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಅದಕ್ಕೆ ಎಲ್ಲ ತಾಯಂದ್ರಿಗೆ ಹೇಳ್ತಾ ಇದ್ದೀನಿ, ತಾಯಿ ಕಾರ್ಡ್ ಜಾಗ್ರತೆಯಾಗಿ ತೆಗ್ದಿಡಿ. ಅದು ದೊಡ್ಡ ಐದು ವರ್ಷ ಆದರೆ ಸಹ ಬೇಕಾಗ್ತದೆ. ಇಂಜೆಕ್ಷನ್ ಕೊಡುವಾಗ ತಾಯಿ ಕಾರ್ಡ್ ಮಸ್ಟ್ ಬೇಕು. ನನ್ನದು ಇವಾಗ ಸಿಕ್ಕಿದೆ, ಅದರಲ್ಲಿ ಕ್ರಮ ಸಂಖ್ಯೆ ಕಾಣಿಸ್ತಾ ಉಂಟು. ಹಾಗಾಗಿ ತೊಂದರೆ ಇಲ್ಲ. ಹತ್ತುವರೆಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಹತ್ತುವರೆಗೆ ಇವಾಗ ಹೋಗ್ಬೇಕು. ನಾನಿದು ಮಿಸ್ ಆಗಿದೆ ಅಂತವೆ ಅಂದ್ಕೊಂಡದ್ದು ಇಲ್ಲ ಅಂತ. ಮತ್ತೆ ಸೊಮ್ಮೆ ಹುಡುಕಿ ನೋಡುವಾಗ ಹಳೆ ಒಂದು ಚೀಲದಲ್ಲಿ ಸಿಕ್ಕಿತು ನನಗೆ ತಾಯಿ ಕಾರ್ಡ್. ತಾಯಿ ಕಾರ್ಡ್ ಜಾಗ್ರತೆಯಾಗಿ ತೆಗ್ದಿಡ್ಬೇಕು, ಬೇಕಾಗ್ತದೆ ಇಂಜೆಕ್ಷನಿಗಾಗುವಾಗ ಬೇಕಾಗ್ತದೆ ತಾಯಿ ಕಾರ್ಡ್. ನನ್ನ ತಲೆ ಇಲ್ಲೇ ಇಲ್ಲ. ಅದು ಒಂದೂವರೆ ವರ್ಷದ್ದು ಕೊಟ್ಟಾಯ್ತಲ್ಲ, ಒಂದೂವರೆ ವರ್ಷ ಆದ ನಂತರ ಮತ್ತೆ ಐದನೇ ವರ್ಷ ಅಲ್ಲ ಬರೋದು ಇಂಜೆಕ್ಷನ್. ಹಾಗೆ ಸಮಿತ್ ರೆಡಿ ಆಗ್ತಾ ಇದ್ದಾನೆ. ಒಂದು ಅವನಿಗೆ ಚಿಂಕ ಮಾಡಿ ಬರುವ ಅಂತ. ಜ್ವರ ಬರ್ತದ ಗೊತ್ತಿಲ್ಲ, ಐದನೇ ವರ್ಷದ ಇಂಜೆಕ್ಷನಲ್ಲಿ ಜ್ವರ ಬರ್ತದೆ ಕಾಣ್ತದೆ. ಖುಷಿ ಬರೋದಿಲ್ಲಂತೆ. ಖುಷಿ ಟಿ ವಿ ಇದ್ರೆ ಮತ್ತೆ ಏನು ಬೇಡ. ಬೇಗ ಬಲ ತಾಯಿ ಕಾರ್ಡ್ ತಿಕ್ಕಣ್ಣ. ಹೌದಾ? ಫ್ರೆಂಟ್ ಪೇಜ್ ಹೋಗ್ತಾನೆ ಮಲೇಜು. ಸಮಿತಿನ ಇಂಜೆಕ್ಷನ್ ಆಯ್ತು. ಸಮಿತಿನ ಇಂಜೆಕ್ಷನ್.
ಇಂಜೆಕ್ಷನ್ ಆಯಿತು, ಇನ್ನು ಜ್ವರ ಬರ್ತದ ಗೊತ್ತಿಲ್ಲ, ಜ್ವರ ಬರ್ಬೋದು ಅಂತ ಹೇಳಿದ್ದಾರೆ, ಜ್ವರಕ್ಕೆ ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ದಾರೆ. ನನಗೆ ಇನ್ನು ಅಡುಗೆ ಆಗ್ಬೇಕು, ಬಟಾಟೆ ಮಾಡ್ಬೇಕು, ಬಟಾಟೆ ಬಟಾಟೆ ಇವತ್ತು ಬಟಾಟೆ ಮತ್ತೆ ಬಟಾಟೆ ಪಲ್ಯ ಮಾಡಿ ಟೊಮೆಟೊ ಸಾರು ಮಾಡುವ. ಹಾಗೆ ನಾನೊಂದು ಮೊನ್ನೆಂದು ವಸ್ತು ಬುಕ್ ಮಾಡಿದ್ದು ತೋರಿಸ್ತೇನೆ. ಇದು ಕೂಡ ನಾನು ಅವ್ರ ಹತ್ರ ಹೇಳದೆ ಬುಕ್ ಮಾಡಿದ ವಸ್ತು, ಹಾಗೆ ಅವರಿಗೆ ಗೊತ್ತಿಲ್ಲ. ಅದು ಡೆಲಿವರಿ ಬರುವ ಟೈಮ್ ಏನಾಯ್ತು ಗೊತ್ತಿಲ್ಲ. ಡೆಲಿವರಿ ಬರುವ ಟೈಮಲ್ಲಿ ಇವರು ಮನೆಯಲ್ಲಿದ್ದರು. ಮನೆಯಲ್ಲಿರುವ ಟೈಮಲ್ಲಿ ಡೆಲಿವರಿ ಮ್ಯಾನ್ ನನಗೆ ಫೋನ್ ಮಾಡಿ ಹೇಳಿದರು ಪಾರ್ಸೆಲ್ ಬಂದಿದೆ ಅಂತ ಹೇಳಿದರು. ನಾನು ಖುಷಿ ತಿಳಿದೆ, ಖುಷಿಗೆ ಗೊತ್ತಿರ್ತದೆ ನಾನು ಏನಾದರೂ ಬುಕ್ ಮಾಡಿದರೆ ಖುಷಿ ತಿಳಿದೆ ಯಾವ ರೀತಿ ನಾನು ಇದನ್ನು ತೆಗೆಯೋದು ಅಂತ. ಯಜಮಾನರಿಗೆ ಗೊತ್ತಾಗ್ತದಲ್ವ, ಗೊತ್ತಾದರೆ ಖಂಡಿತ ಬೈತಾರೆ ಅವ್ರು ನನಗೆ. ಹಾಗೆ ಲಾಸ್ಟಿಗೆ ಯಜಮಾನರು ಇಲ್ಲಿ ಡೈನಿಂಗ್ ರೂಮಿನ ಹತ್ರನೇ ಇದ್ದರು, ಏನೋ ಕೆಲಸದಲ್ಲಿದ್ದರು. ನಾನು ಸೀದಾ ಹೋದೆ, ಸೀದಾ ಹೋಗಿ ಗೇಟಿನ ಹತ್ರ ನಿಂತೆ. ಗೇಟಿನ ಹತ್ರ ನಿಲ್ವಾಗ ಅವರು ಬಂದರು, ನಾ ಇಲ್ಲಿ ಎದೆ ಉಂಟಾರ ಬಡ 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 ಆಗ್ತಾ ಇತ್ತು, ಇವರು ಹೊರಗೆ ಬರ್ತಾರ ಹೊರಗೆ ಬರ್ತಾರ ಅಂತ. ಹಾಗೆ ಕ್ಯಾಶ್ ನಾನು ಆಮೇಲೆ ಅವ್ರಿಗೆ ಗೊತ್ತಾಗದಾಗಿ ನಾನು ಫಸ್ಟಿಂದ ತೆಗೆದುಕೊಂಡು ಹೋದೆ. ತೆಗೆದುಕೊಂಡು ಹೋಗಿ ಹೇಗೋ ತೆಗೆದೆ ನಾನು, ತೆಗೆದು ನಾನು ಈ ಪಾರ್ಸೆಲನ್ನು ನೋಡಿ, ಇಂಥ ಬಾಕ್ಸ್ ಇದು ಹೊರಗಡೆ ಕವರ್ ನಾನು ತೆಗೆದಿದ್ದೇನೆ. ಇದನ್ನು ಒಳಗಡೆ ಹೇಗೆ ತೆಗೆದುಕೊಂಡು ಬರೋದು? ನಾನು ಲಾಸ್ಟಿಗೆ ನಮ್ಮ ರೂಮಿನ ಕಿಟಕಿ ಕಿಟಕಿ ಎಡೆ ಇದ್ದ ಈ ಬಾಕ್ಸನಿಗೆ ಹಾಕಿದೆ ರೂಮಿನ ಒಳಗಡೆ. ರೂಮ್ ಬಾಗ್ಲಾಕಿತ್ತು, ಕಿಟಕಿ ಮಾತ್ರ ಓಪನ್ ಇತ್ತು. ಹಾಗೆ ಹಾಕಿ ಸೀದಾ ಎದುರುಗಡೆಯಿಂದ ಬಂದೆ, ಏನು ಕೈಯಲ್ಲಿ ಇಲ್ಲದ ಹಾಗೆ. ಹಾಗೆ ತೆಗೆದ ಪಾರ್ಸಲ್ ಇತ್ತು, ಯಾವ್ದು ಗೊತ್ತುಂಟ ಇದು? ಇದು ಹೊರಗಡೆಯಿಂದ ಕಾಣ್ಬೋದು ನಿಮಗೆ, ಜ್ಯೂಸ್ ಗ್ಲಾಸ್. ಲಕ್ 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 ನೋಡಿ, ಇಂಚಿನ ಸಮಿತ್ ಆರು ಗ್ಲಾಸ್, ಆರು ಗ್ಲಾಸಿಗೆ ಏತ 160 160 ಆರು ಗ್ಲಾಸಿಗೆ. ಇದು ಏನು ಗ್ಲಾಸ್ ಅಲ್ಲ, ಇದು ಪ್ಲಾಸ್ಟಿಕ್. ನನ್ನ ಹತ್ರ ಗ್ಲಾಸ್ ಇದು ಉಳಿಯೋದೇ ಇಲ್ಲ, ತುಂಬ ಕಟ್ಟಾಗಿ ಹೋಯಿತು ನನ್ನ ಹತ್ರ. ಹಾಗೆ ನಾನು ಮತ್ತೆ ಇದೊಂದು ಬೇಕು ಅಂತ, ನನ್ನ ಹತ್ರ ಇಲ್ಲ ಇದು ಜ್ಯೂಸ್ ಗ್ಲಾಸ್ ಎಲ್ಲ ಕೈ ದೊಡ್ಡ ದೊಡ್ಡ ದೊಡ್ಡದು ಖಾಲಿಯಾಗಿದೆ. ನಾನು ಅವ್ರ ಹತ್ರ ಹೇಳಿದ್ದೆ ಬೈತಾರೆ ಅಂತ, ನಾನಾಗಿ ತೆಗ್ದದ್ದು ಅವ್ರಿಗೆ ಗೊತ್ತಾಗದ. 160 ಆರು ಗ್ಲಾಸ್ ನೋಡಿ, ಗ್ಲಾಸ್ ಹೀಗಿದೆ, ಆರು ಗ್ಲಾಸ್ ತುಂಬ ಸ್ಟೈಲಿಶ್ ಆಗಿತ್ತು ನೋಡಿ. ಇದು ಕೆಳಗೆ ಬಿದ್ದರೆ ಸಹ ಒಡೆಯೋದಿಲ್ಲ, ಹಾಗಾಗಿ ತೆಗ್ದೆ. ನಾನು ಜ್ಯೂಸಿಗೆ ಎಲ್ಲ ಬೆಸ್ಟ್ ಈ ಗ್ಲಾಸ್. ಹಾಗೆ ಇದಿನ್ನು ಯಾವಾಗ ಗೊತ್ತಾಗ್ತದೆ ಗೊತ್ತುಂಟ, ಯಾವಾಗ ನಾನು ಯೂಸ್ ಮಾಡ್ತೇನೆ ಆವಾಗ ಅವರಿಗೆ ಗೊತ್ತಾಗ್ತದೆ, ಅಲ್ಲಿವರೆಗೆ ಗೊತ್ತಾಗೋದಿಲ್ಲ. ಅಲ್ಲಿವರೆಗೆ ನಾನು ಯೂಸ್ ಮಾಡೋದಿಲ್ಲ ಇವಾಗ, ಇವಾಗ ಹಾಗೆ ತೆಗ್ದಿರ್ತೇನೆ. ವಿಡಿಯೋದಲ್ಲಿ ತೋರಿಸುವಂತಾಯ್ತು, ಯಾವ ಅಪ್ಪಿ ತಪ್ಪಿ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ, ಸ್ವಲ್ಪ ಬೈತಾರೆ ಅಂದ್ರೆ ಅಲ್ವಾ ಖುಷಿ. ಬಾಕ್ಸ್ ಪಾಟ್ ಬಾಕ್ಸ್ಗೆ ಆಫರ್ಸ್ ಇರುವಾಗ ತೆಗೆದು, ಇದೇನೋ ಆಫರ್ ಇತ್ತು ಹಾಗೆ ತೆಗ್ದದ್ದು ನಾನು. ಕೊರ್ ಕೊರ್ ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಲೈಕ್ ಇವಾಗಲೇ ಹಾಕಿ ನೀವು, ನಾನು ಹೇಳುವಾಗಲೇ ಲೈಕ್ ಹಾಕಿಬಿಡಿ, ಮತ್ತೆ ನೆನಪಾಗೋದಿಲ್ಲ. ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು. ಕೂಡ ಒಂದು ಗ್ಲಾಸ್ ಉಂಟು.